ಹೇ ಗೈಸ್, ನಿಮ್ಮೆಲ್ಲರಿಗೂ ನನ್ನ ಚಾನಲ್ನಲ್ಲಿ ವೆಲ್ಕಮ್. ಸೊ ಗೈಸ್, ಇವತ್ತಿನ ವಿಡಿಯೋ ಇರುತ್ತೆ ಜುಲೈ ಮಂತ್ಲಿ ಲವ್ ರೀಡಿಂಗ್. ಓಕೆ, ಇದರಲ್ಲಿ ಲವ್ ರೀಡಿಂಗ್ ಇರುತ್ತೆ ಆ್ಯಂಡ್ ಆಲ್ಸೋ ಇನ್ನೂ ಏನು ಇನ್ಫಾರ್ಮೇಷನ್ ಸಿಗುತ್ತೆ ನಾನು ಹೇಳ್ತೀನಿ. ರಿಮೆಂಬರ್ ಒನ್ ಥಿಂಗ್, ಇದೊಂದು ಜನ್ರಲ್ ರೀಡಿಂಗ್ ಇರುತ್ತೆ. ನಿಮ್ಮ ಜೊತೆ ರೆಸೊನೇಟ್ ಆದರೆ ಡೆಫಿನೆಟ್ಲಿ ತೊಗೊಳ್ಳಿ, ಇಲ್ಲ ನೀವು ನೆಕ್ಸ್ಟ್ ಟೈಮ್ ವೀಡಿಯೋಸ್ ಚೆಕ್ ಮಾಡಿ. ಆ್ಯಂಡ್ ಇಲ್ಲಿ ನಿಮ್ಮ ಅಥವಾ ನಿಮ್ಮ ಪರ್ಸನ್ ಅವರ ಎನರ್ಜೀಸ್ ಬಂದಿರುತ್ತೆ. ಸೊ ನೋಡ್ಕೊಳ್ಳಿ, ರೀಡಿಂಗಲ್ಲಿ ಅರ್ಥ ಮಾಡ್ಕೊಳ್ಳಿ. ಈ ರೀಡಿಂಗ್ ಏನಾದರೂ ನಿಮ್ಮ ಜೊತೆ ರೆಸೊನೇಟ್ ಆಗ್ತಾ ಇದೆ ಅಂತ ನಿಮಗೆ ಫೀಲ್ ಆದರೆ ಅದನ್ನು ತೊಗೊಳ್ಳಿ, ಇಲ್ಲ ಇದನ್ನ ಜೊತೆ ರೆಸೊನೇಟ್ ಆಗ್ತಾ ಇಲ್ಲ ಅಂತ ಇದ್ದರೆ ಡೆಫಿನೆಟ್ಲಿ ನೀವು ವರಿ ಮಾಡ್ಕೋಬೇಡಿ ಅಂತ ಹೇಳ್ತೀನಿ. ಆ್ಯಂಡ್ ಇದು ಓನ್ಲಿ ಟಿಲ್ ಜುಲೈ 2021, ಈ ಮಂತಿಗೆವರೆಗೆ ಮಾತ್ರ ನಿಮ್ಮ ಜೊತೆ ರೆಸೊನೇಟ್ ಆಗುತ್ತೆ. ಸೊ ಇದನ್ನು ನೆನ್ಪಿಟ್ಕೊಳ್ಳಿ. ದಿಸ್ ಈಸ್ ಯುವರ್ ಮಂತ್ಲಿ ರೀಡಿಂಗ್, ಸೊ ವಿಲ್ ಸ್ಟಾರ್ಟ್. ಓಕೆ, ಈಗ ಅಕ್ವೇರಿಯಸ್ ಕುಂಭರಾಶಿರವರಿಗೆ ಚೆಕ್ ಮಾಡೋಣ. ಪ್ಲೀಸ್ ಯೂನಿವರ್ಸ್ ಹೆಲ್ಪ್ ಮೀ ಟು ನೋ ವಾಟ್ಸ್ ಹ್ಯಾಪ್ನಿಂಗ್ ಇನ್ ಕುಂಭರಾಶಿ ಲವ್ ಲೈಫ್ ದ ಮಂತ್ ಆಫ್ ಜುಲೈ 2021 ಮಂತ್ಲಿ ಲವ್ ರೀಡಿಂಗ್ ಕುಂಭರಾಶಿ. ವಾಟ್ಸ್ ಹ್ಯಾಪ್ನಿಂಗ್ ಇನ್ ಅಕ್ವೇರಿಯಸ್ ಲವ್ ಲೈಫ್. ಇಲ್ಲಿ ನಿಮ್ಮ ಅಥವಾ ನಿಮ್ಮ ಪರ್ಸನ್ ಎನರ್ಜಿ ಸಹ ಬಂದಿರುತ್ತೆ. ಸೊ ರಿಮೆಂಬರ್ ವಾಟ್ಸ್ ಹ್ಯಾಪ್ನಿಂಗ್ ಇನ್ ಅಕ್ವೇರಿಯಸ್ ಲವ್ ಲೈಫ್ ಆಫ್ ಜುಲೈ 2021. ಫಸ್ಟ್ ಕಾರ್ಡ್ ನೋಡೋಣ. ಓ ಓ, ಫೈವ್ ಆಫ್ ಸ್ವಾರ್ಡ್ಸ್, ಕಿಂಗ್ ಆಫ್ ಕಪ್ಸ್, ಟೂ ಆಫ್ ವ್ಯಾಂಡ್ಸ್. ಲಾಂಗ್ ಡಿಸ್ಟೆನ್ಸ್ ರಿಲೇಷನ್ಶಿಪ್ಪಲ್ಲಿ ಇದ್ದೀರಾ ನೀವು, ಐ ಥಿಂಕ್. ಓಕೆ, ಬಿ ಕೇರ್ಫುಲ್. ಪೇಜ್ ಆಫ್ ಕಪ್ಸ್ ಆ್ಯಂಡ್ ದ ಹೀರೋಫ್ಯಾಂಟ್. ಬಾಟಮ್ ಆಫ್ ದ ಕಾರ್ಡ್ ಮೂನ್ ಬಂದಿದೆ. ಓಕೆ, ಸೊ ಡೆಫಿನೆಟ್ಲಿ ನನಗೆ ಯಾಕೋ ಫೀಲ್ ಆಗ್ತಾ ಇದೆ ಲೈಕ್ ನಿಮ್ಮ ಒಂದು ಲವ್ ಲೈಫಲ್ಲಿ ಥರ್ಡ್ ಪಾರ್ಟಿ ಎನರ್ಜಿ ಇದೆ ಅನಿಸ್ತಾ ಇದೆ. ಓಕೆ, ಥರ್ಡ್ ಪಾರ್ಟಿ ಎನರ್ಜಿ ಇಸ್ ದರ್ ಮದರ್ ಇಶ್ಯೂ ಆರ್ ಫಾದರ್ ಫ್ಯಾಮಿಲಿ ಆರ್ ಸಮೋನ್ ಎಲ್ಸ್. ಎಸ್, ಯಾರೋ ಇದ್ದಾರೆ, ಬೇರೆ ಪರ್ಸನ್ ಇದ್ದಾರೆ. ನೋಡೋಣ ಇನ್ನು ಏಂಜಲ್ಸ್ ಮೆಸೇಜ್ ಏನು ಬರುತ್ತೆ ಅಂತ ನೋಡೋಣ. ದೆನ್ ವಿಲ್ ಕ್ಲಿಯರ್ ದಿಸ್. ಪ್ಲೀಸ್ ಯೂನಿವರ್ಸ್ ಹೆಲ್ಪ್ ಮೀ ಟು ನೋ ವಾಟ್ಸ್. ಪ್ಲೀಸ್ ಏಂಜಲ್ಸ್, ಲೆಟ್ ಮೀ give them a message for Aquarius Kumbha Rashi. What message you want to provide for the month of July 2021 for Aquarius Kumbha Rashi? Please angels, provide the right message for Aquarius. Okay, romance bottom of the card bandide, opportunity main answer bandide. Okay, so ಐ ಥಿಂಕ್ ನಿಮ್ಮ ರೀಡಿಂಗ್ ಬಂದುಬಿಟ್ಟು ನನಗೆ ಏನು ಅನಿಸ್ತಾ ಇದೆ, ಥರ್ಡ್ ಪಾರ್ಟಿ ಎನರ್ಜಿ ಇಲ್ಲಿ ಏನಕ್ಕೆ ಅನಿಸ್ತಾ ಇದೆ ಅಂದರೆ ಬಿಕಾಸ್ ಆಫ್ ದಿಸ್ ಮೂನ್ ಕಾರ್ಡ್ ಅನಿಸ್ತಾ ಇದೆ. ಥರ್ಡ್ ಪಾರ್ಟಿ ಎನರ್ಜಿ ನೋಡಿ, ಥರ್ಡ್ ಪಾರ್ಟಿ ಎನರ್ಜಿ ಅಂದರೆ ಮೂರನೇ ವ್ಯಕ್ತಿ. ಓಕೆ, ಮೂರನೇ ವ್ಯಕ್ತಿ ಯಾರು ಆಗಿರ್ಬೋದು ಅಥವಾ ಮೂರನೇ ವ್ಯಕ್ತಿ ಅಂತಲೇ ಅಲ್ಲ, ಒಂದು ಸಿಚುವೇಶನ್ ಸಹ ಆಗಿರ್ಬೋದು ಅಥವಾ ಮದರ್ ಇಶ್ಯೂಸ್ ಸಹ ಆಗಿರುತ್ತೆ ಜುಲೈ ಮಂತಲ್ಲಿ. ಓಕೆ, ಆ್ಯಂಡ್ ಫೈವ್ ಆಫ್ ಸ್ವಾರ್ಡ್ಸ್ ಫಸ್ಟ್ ಕಾರ್ಡ್ ಬಂದಿರೋದ್ರಿಂದ ಡೆಫಿನೆಟ್ಲಿ ನನಗೆ ಏನು ಫೀಲ್ ಆಗ್ತಾ ಇದೆ ಅಂದರೆ ನಿಮ್ಮ ಪರ್ಸನ್ ನಿಮ್ಮ ಹತ್ರ ತುಂಬ ಮ್ಯಾಟ್ರ್ಗಳನ್ನು ಹೈಡ್ ಮಾಡ್ತಾ ಇದ್ದಾರೆ. ಓಕೆ, ನಿಮಗೆ ಅವರು ಲೇಟರ್ ಹೇಳ್ತಾರೆ ಅಂದರೆ ನಿಮಗೆ ಹರ್ಟ್ ಆಗಿಬಿಡುತ್ತೆ ಆ ಮ್ಯಾಟ್ರ್ ಕೇಳಿಬಿಟ್ಟು. ಆ ಥರ ಒಂದು ಎನರ್ಜಿ ನನಗೆ ಇಲ್ಲಿ ಅನಿಸ್ತಾ ಇದೆ. ಲೈಕ್ ನಿಮ್ಮನ್ನ ಯಾವಾಗ ಹೇಳಬೇಕು ಅವಾಗ ಹೇಳ್ತಾ ಇಲ್ಲ ಇವರು, ನಿಮ್ಮ ಜೊತೆ ಶೇರ್ ಅವಾಗ ಮಾಡ್ತಾ ಇಲ್ಲ, ಶೇರಿಂಗ್ ವೆರಿ ಲೇಟ್ಲಿ ಲೇಟ್ಲಿ ಅನಿಸ್ತಾ ಇದೆ. ಕೆಲಸದಿಂದ ತುಂಬ ಬ್ಯುಸಿ ಇದ್ದಾರೆ ಅನಿಸ್ತಾ ಇದೆ. ಓಕೆ, ಆಮೇಲೆ ಅವ್ರಿಗೆ ಜಾಸ್ತಿ ಮೇ ಬಿ ನೀವು ಅವ್ರಿಗೇನೋ ರಿಕ್ವೆಸ್ಟ್ ಮಾಡ್ತಿದ್ದೀರಾ, ಅಪ್ರೋಚ್ ಮಾಡ್ತಿದ್ದೀರಾ, ಅವ್ರು ನಿಮ್ಮನ್ನ ಹರ್ಟ್ ಮಾಡ್ತಿದ್ದಾರೆ, ವಾಂಟೆಡ್ಲಿ ಹರ್ಟ್ ಮಾಡ್ತಿದ್ದಾರೆ ಅಂತ ತೋರಿಸ್ತಾ ಇದೆ. ಸೊ ಸ್ವಲ್ಪ ನಿಮ್ಮ ಪರ್ಸನ್ ಕಡೆಯಿಂದ ಎನರ್ಜಿ ಅಥವಾ ನಿಮ್ಮ ಎನರ್ಜಿ ಹಿಂಗಿರ್ಬೋದು ನಂಗೆ ಅನಿಸ್ತಾ ಇದೆ ಮೇ ಬಿ. ಓಕೆ, ಸೊ ಯಾರ ಎನರ್ಜಿ ಹಿಂಗಿದೆ ನೋಡ್ಕೊಳ್ಳಿ. ಆ್ಯಂಡ್ ನಿಮ್ಮ ಪರ್ಸನ್ ಮೇ ಬಿ ನಿಮ್ಮನ್ನ ಹರ್ಟ್ ಮಾಡ್ತಿದ್ದಾರೆ ಅಂದರೆ ನಾನು ಏನಕ್ಕೆ ಹಿಂಗೆ ಹೇಳ್ತಿದ್ದೆ ಅಂದರೆ, ಫೈವ್ ಆಫ್ ಸ್ವಾರ್ಡ್ಸ್ ನನಗೆ ಫಸ್ಟ್ ಕಾರ್ಡ್ ಬಂದಿರೋದ್ರಿಂದ ಈ ಮಂತಲ್ಲಿ ಹೆಂಗಿರುತ್ತೆ ಅಂದರೆ ನಿಮಗೆ ಹರ್ಟ್ ಆಗಲಿ ಅಂತಲೇ ಅವ್ರು ಏನೋ ನಿಮ್ಮ ಜೊತೆ ಹೇಳ್ತಾರೆ, ನಿಮಗೆ ಹರ್ಟ್ ಆಗಬೇಕು ಅಂತಲೇ ಅವ್ರು ಏನೋ ನಿಮಗೆ ತಿಳಿಸ್ತಾರೆ. ಇನ್ನೂ ಆ ಥರ ಒಂದು ಎನರ್ಜಿ ನನಗೆ ಇಲ್ಲಿ ಸಿಗ್ತಾ ಇದೆ ಫಸ್ಟ್. ಆ್ಯಂಡ್ ಕಿಂಗ್ ಆಫ್ ಕಪ್ಸ್ ಕೂಡ ಬಂದಿರೋದ್ರಿಂದ ಎಲ್ಲೋ ಒಂದು ಕಡೆ ಇನ್ನೂ ಅವ್ರು ತಮ್ಮ ಒಂದು ವರ್ಕು ಅಥವಾ ನೀವು ನಿಮ್ಮ ಎನರ್ಜಿ ಹಿಂಗಿದೆ, ನಿಮ್ಮ ಕೆಲಸ ನೀವು ಅಷ್ಟೇ ನೀವು ಮಾಡ್ತಾ ಇದ್ದೀರಾ, ನಿಮ್ಗೆ ಏನು ಲೈಕ್ ಏನಂತಾರೆ, ಯು ಡೋಂಟ್ ಇವನ್ ಕೇರ್ ಅವ್ರ ಲೈಫಲ್ಲಿ ಏನು ನಡೀತಿದೆ, ಅವ್ರು ನಿಮಗೆ ಏನಕ್ಕೆ ಮಾತಾಡ್ಬೇಕಂತಿದ್ದಾರೆ ಅಥವಾ
ಯುನೊ ದೇರ್ ಇಸ್ ಎನರ್ಜಿ ಲೈಕ್ ಕಂಪ್ಲೀಟಾಗಿ ನೀವು ಕ್ಲೋಸೂ ಇಲ್ಲ ಅಥವಾ ದೂರನೂ ಇಲ್ಲ ಅಥವಾ ದೇರ್ ಇಸ್ ನಥಿಂಗ್ ಲೈಕ್ ಕ್ಲಿಯರ್ಡ್, ಇನ್ನೂ ಏನು ಕ್ಲಿಯರ್ ಇಲ್ಲ, ಕ್ಲಿಯರೆನ್ಸ್ ಇಲ್ಲ ನಿಮ್ಮ ಮಧ್ಯೆ, ಆ ಥರ ಒಂದು ಎನರ್ಜಿ ಇದೆ. ಬಟ್ ನೀವು ಇಮೋಷ್ನಲಿ ಅವ್ರ ಜೊತೆ ಕನೆಕ್ಟ್ ಇದ್ದೀರಾ ಅಂತ ತೋರಿಸ್ತಾ ಇದೆ. ಬಟ್ ನಿಮ್ಮ ಫೀಲಿಂಗ್ಸ್ನ ನೀವು ಎಕ್ಸ್ಪ್ರೆಸ್ ಮಾಡ್ತಾ ಇಲ್ಲ. ಮೇ ಬಿ ನಿಮಗೆ ಟೈಮ್ ಬೇಕು ಅನ್ನೋ, ಸ್ವಲ್ಪ ಟೈಮ್ ರೈಟ್ ಟೈಮ್ ಬಂದಾಗ ನೀವು ಎಕ್ಸ್ಪ್ರೆಸ್ ಮಾಡಬೇಕಂತಿದ್ದೀರಾ ಅಂತ ಅನಿಸ್ತಾ ಇದೆ. ಆ್ಯಂಡ್ ಟೂ ಆಫ್ ಬ್ಯಾಂಡ್ಸ್ ಬಂದಿರೋದ್ರಿಂದ ಡೆಫಿನೆಟ್ಲಿ ನನಗೆ ಅನಿಸ್ತಾ ಇದೆ ಇಬ್ಬರು ತುಂಬ ದೂರ ಇದ್ದೀರಾ, ಮೀಟ್ ಆಗಬೇಕು ಅಂಥೇಳಿ ಪ್ಲ್ಯಾನಿಂಗ್ ಮಾಡ್ತಿದ್ದೀರಾ ತುಂಬ ಟೈಮಿಂದ, ಬಟ್ ಆಗ್ತಾ ಇಲ್ಲ. ಈವನ್ ಜುಲೈದಲ್ಲೂ ಆಗೋದಿಲ್ಲ ಅಂತ ನನಗೆ ತೋರಿಸ್ತಾ ಇದೆ ಕಾರ್ಡಲ್ಲಿ. ಜುಲೈ ಮಂತಲ್ಲೂ ದೇರ್ ಇಸ್ ನೋ ಎನರ್ಜಿ, ಮೀಟ್ ಆಗೋ ಎನರ್ಜೀಸ್ ನನಗೆ ಕಾಣಿಸ್ತಾ ಇಲ್ಲ. ಬಟ್ ಎಲ್ಲೋ ಒಂದು ಕಡೆ ಪ್ಲ್ಯಾನಿಂಗ್ ಡೆಫಿನೆಟ್ಲಿ ಮಾಡ್ತೀರಾ ನೀವು ಜುಲೈ ಮಂತಲ್ಲಿ ಅನಿಸ್ತಾ ಇದೆ. ಆ್ಯಂಡ್ ನಿಮ್ಮ ಪರ್ಸನ್ ಏನಾದರೂ ಟೂ ಚಾಯ್ಸಸ್ ಇದೆ ಅವ್ರ ಹತ್ರ, ಟೂ ಆಪ್ಷನ್ಸ್ ಇದೆ ಅಂದರೆ ನಿಮ್ಮನ್ನು ಚೂಸ್ ಮಾಡ್ತಾರೆ ಅನಿಸ್ತಾ ಇದೆ. ಅಥವಾ ನಿಮ್ಮ ಹತ್ರ ಈ ಥರ ಚಾಯ್ಸಸ್ ಇದ್ದರೆ ನೀವು ಅವ್ರನ್ನ ಆಲ್ರೆಡಿ ಚೂಸ್ ಮಾಡಿದ್ದೀರಾ. ಓಕೆ, ಅವ್ರ ಜೊತೆ ನೀವು ಲೈಕ್ ವರ್ಲ್ಡ್ ಎಲ್ಲ ತಿರುಗಬೇಕು, ಯುನೋ ಲೈಕ್ ಈ ಥಾಟ್ಸ್ ಕೂಡ ನಿಮಗಿದೆ. ಬಟ್ ಎಲ್ಲೋ ಒಂದು ಕಡೆ ಇಲ್ಲಿ ಯಾರೋ ಒಬ್ಬರು ತುಂಬ ಸುಳ್ಳು ಹೇಳ್ತಾರೆ ಈ ವೀಕಲ್ಲಿ, ಈ ಮಂತಲ್ಲಿ ಸ್ಪೆಷಲಿ ಜೂಲೈ. ಆ್ಯಂಡ್ ಪೇಜ್ ಆಫ್ ಕಪ್ಸ್ ಬಂದಿರೋದ್ರಿಂದ ಡೆಫಿನೆಟ್ಲಿ ರೊಮ್ಯಾಂಟಿಕ್ ಫೀಲಿಂಗ್ಸ್ ಅಂತೂ ಇದೆ. ಸೊ ಡೋಂಟ್ ವರಿ, ದಿಸ್ ಇಸ್ ಲೈಕ್ ಅ ಸೋಲ್ಮೇಟ್ ಕನೆಕ್ಷನ್ ಅಂತಲೂ ಹೇಳ್ಬೋದು. ಆ್ಯಂಡ್ ಆಲ್ಸೋ ಪೇಜ್ ಆಫ್ ಕಪ್ಸ್ ಬಂದಿರೋದ್ರಿಂದ ನಿಮ್ಮ ಪರ್ಸನ್ನ ಬಿಹೇವಿಯರ್ ನೀವು ತುಂಬ ಚೇಂಜ್ ನೋಡ್ತೀರಾ, ಅವರಲ್ಲಿ ತುಂಬ ನೀವು ಚೇಂಜಸ್ ನೋಡ್ತೀರಾ. ಅವರ ಒಂದು ಯುನೋ ಪರ್ಸ್ನಾಲಿಟಿ ವೈಸ್ ಇರಲಿ, ಅವ್ರು ಮಾತಾಡೋ ವೇದಲ್ಲಿರಲಿ, ಅಥವಾ ಅವ್ರು ನಿಮ್ಮನ್ನ ಇಂಪ್ರೆಸ್ ಮಾಡ್ತಾ ಇದ್ದಾರೆ ಅನಿಸ್ತಾ ಇದೆ ಇಲ್ಲಿ. ಅಥವಾ ಇನ್ನೊಂದು ಎನರ್ಜಿ ನನಗೇನು ಸಿಗ್ತಾ ಇದೆ, ನಿಮ್ಮ ಲೈಫಲ್ಲಿ ಯಾರು ನ್ಯೂ ಪರ್ಸನ್ ತುಂಬ ಯಂಗ್ ಎನರ್ಜಿ ಇರೋರು ನಿಮ್ಮ ಲೈಫಲ್ಲಿ ಬರೋ ಚಾನ್ಸಸ್ ಇದೆ. ನಿಮಗೆ ಅಪ್ರೋಚ್ ಮಾಡ್ತಾರೆ ಮ್ಯಾರೇಜ್ಗೋಸ್ಕರ, ಅಥವಾ ಯುನೋ ಲೈಕ್ ದೇ ವಿಲ್ ಜಸ್ಟ್ ಅಪ್ರೋಚ್ ಯು ಫಾರ್ ಲವ್ ಅಂತಲೂ ಹೇಳ್ಬೋದು. ಆ್ಯಂಡ್ ಹೀರೋಫೈಂಡ್ ಕಾರ್ಡ್ ಇರೋದ್ರಿಂದ ಯಾರೋ ಫ್ಯಾಮಿಲಿಯಲ್ಲಿ ಇಲ್ಲಿ ತುಂಬ ಲೈಕ್ ಸ್ಪಿರಿಚುವಲ್ ಇದ್ದೀರಾ, ಅಥವಾ ತುಂಬ ಲೈಕ್ ಆರ್ಥೊಡಾಕ್ಸ್ ಫ್ಯಾಮಿಲಿ ಅಂತಲೂ ಹೇಳ್ಬೋದು. ಸೊ ಫ್ಯಾಮಿಲಿ ಇಶ್ಯೂಸ್ ನನಗೆ ಕಾಣಿಸ್ತಾ ಇದೆ ನಿಮ್ಮ ಮನೆಗಳಲ್ಲಿ. ನಾನು ಮದುವೆ ವಿಚಾರಗಳನ್ನು ಶೇರ್ ಮಾಡೋ ಥಿಂಕ್ ಮಾಡಿದ್ರೆ ಈ ಮಂತಲ್ಲಿ ಮಾಡಬೇಡಿ ಅಂತ ಹೇಳ್ತೀನಿ. ಬಿಕಾಸ್ ಆಫ್ ದಿಸ್ ಮೂನ್ ಕಾರ್ಡ್ ನಾನು ಈ ಮಾತನ್ನು ಹೇಳ್ತಿರೋದು. ಎಲ್ಲೋ ಒಂದು ಕಡೆ ನಿಮ್ಮ ಒಂದು ವಿಶಸ್ನ ಪೂರ್ಣ ಮಾಡೋಕೆ ನನಗೆ ಕಾಣಿಸ್ತಾ ಇಲ್ಲ. ಹೀರೋಫೈಂಡ್ ಕಾರ್ಡ್ ನಿಮಗೆ ಪ್ರಾಬ್ಲಮ್ಸ್ ಬಂದಾಗ ಸೊಲ್ಯೂಷನ್ ಹುಡ್ಕೋಕೆ ಹೇಳುತ್ತೆ. ಸೊ ಈಗ ಆ ಟೈಮ್ ಇಲ್ಲ, ಸೊಲ್ಯೂಷನ್ ಬೇಕಿದ್ರೆ ಹುಡ್ಕೊಳ್ಳಿ ಅಂತ ಹೇಳ್ತೀನಿ. ಆ್ಯಂಡ್ ದ ಮೂನ್ ಕಾರ್ಡ್ ಇಲ್ಲಿ ಬಂದಿರೋದ್ರಿಂದ ಎಲ್ಲೋ ಒಂದು ಕಡೆ ಐ ಆಮ್ ಫೀಲಿಂಗ್ ಲೈಕ್ ನಿಮಗೆ ತುಂಬ ಡೇ ಡ್ರೀಮಿಂಗ್ ಮಾಡ್ತಾ ಇದ್ದೀರಾ, ಅಥವಾ ಕನ್ಫ್ಯೂಷನ್ಸ್ ಆಗ್ತಾ ಇದೆ, ಸಡನ್ ಮೂಡ್ ಔಟ್ ಆಗ್ತಾ ಇದೆ, ಸಡನ್ ಮೂಡ್ ಚೇಂಜ್ ಆಗ್ತಿದೆ, ಅಟ್ರಾಕ್ಷನ್ ಆಗ್ತಾ ಇದೆ ನಿಮ್ಮ ಪರ್ಸನ್ ಮೇಲೆ ನಿಮಗೆ, ಅಥವಾ ಅವ್ರ ಮೇಲೆ ನೀವು ಪ್ರೀತಿ ಮಾಡಬೇಕು ಅಂತ ನಿಮಗೆ ಫೀಲಿಂಗ್ ಬರ್ತಾ ಇದೆ. ಸಡನ್ಲಿ ನೀವು ಬೇಡ ಇದೆಲ್ಲ, ಈ ಥರ ಏನೋ ಈ ಥರ ಒಂದು ಡಿಸ್ಟರ್ಬೆನ್ಸ್ ಇರುತ್ತೆ ಈ ಮಂತಲ್ಲಿ ಅಂತ ಹೇಳ್ತೀನಿ. ಸೊ ಕಂಟ್ರೋಲ್ ಯುವರ್ ಸೆಲ್ಫ್. ಆಲ್ಸೋ ಬಾಟಮ್ ಆಫ್ ದ ಕಾರ್ಡ್ ಇವೆರಡು ಎನರ್ಜಿ ಹೆಂಗಿದೆ ಅಂದರೆ ಸ್ಟ್ರಾಂಗ್ ಸೆಕ್ಷುವಲ್ ಕನೆಕ್ಷನ್ ಆಲ್ಸೋ ತೋರಿಸುತ್ತೆ. ರೊಮ್ಯಾನ್ಸ್ ಬಂದಿರೋದ್ರಿಂದ ಈ ಒಂದು ಕಾರ್ಡಿಂದ ನೀವು ಟ್ವಿನ್ ಫ್ಲೇಮ್ಸ್ ಆಗಿರ್ತೀರಾ ಅಥವಾ ಸೋಲ್ಮೇಟ್ ಆಗಿರ್ತೀರಾ ಅಂತ ಹೇಳ್ತೀನಿ. ಡೆಫಿನೆಟ್ಲಿ ಎಲ್ಲೋ ಒಂದು ಕಡೆ ರೊಮ್ಯಾನ್ಸ್ ಕಾರ್ಡ್ ಇರೋದ್ರಿಂದ ಜುಲೈ ಮಂತಲ್ಲಿ ನಿಮ್ಮಿಬ್ಬರ ಮಧ್ಯೆ ರೊಮ್ಯಾನ್ಸ್ ಆಗೋ ಚಾನ್ಸಸ್ ತುಂಬ ಇರುತ್ತೆ ಅಂತ ಹೇಳ್ತೀನಿ. ಅಥವಾ ನಿಮ್ಮಲ್ಲಿ ಆ ಒಂದು ಪ್ರೀತಿಯ ಒಂದು ಥಾಟ್ಸ್, ಆ ಒಂದು ಯುನೋ ಈ ಥರ ಒಂದು ಥಾಟ್ಸ್ ನಿಮ್ಮಲ್ಲಿ ಡೆವಲಪ್ ಜಾಸ್ತಿ ಆಗುತ್ತೆ ನಿಮ್ಮಲ್ಲಿ ಅಥವಾ ನಿಮ್ಮ ಪರ್ಸನಲ್ಲಿ. ಲೈಕ್ ದೇ ವಾಂಟ್ ಟು ಡೂ ರೊಮ್ಯಾನ್ಸ್ ವಿತ್ ಯು ಓವರ್ ಫೋನ್ ಕಾಲ್ ಅಥವಾ ವಿಡಿಯೋ ಕಾಲ್ ಅಥವಾ ಯುನೋ ಇನ್ ಮ್ಯಾಸೇಜ್. ನೀವು ಹೇಗೆ ಕಮ್ಯುನಿಕೇಟ್ ಮಾಡ್ತೀರಾ ಈ ಒಂದು ರೀತಿಯಲ್ಲಿ ಅವ್ರು ನಿಮ್ಮ ಜೊತೆ ರೊಮ್ಯಾನ್ಸ್ ಮಾಡಬೇಕು ಅಂಥೇಳಿ ಹಠ ಸಹ ಮಾಡಬಹುದು ಅಂತ ನನಗೆ ಅನಿಸ್ತಾ ಇದೆ. ಓ ಗಾಡ್, ಈವನ್ ಇಲ್ಲಿ ಅಪಾರ್ಚುನಿಟಿ ಕಾರ್ಡ್ ಬಂದಿದೆ. ಡೆಫಿನೆಟ್ಲಿ ನಿಮ್ಮ ಲೈಫಲ್ಲಿ ಅಪಾರ್ಚುನಿಟಿ ಬರ್ತಾ ಇದೆ. ಮೇ ಬಿ ಯಾರೋ ನ್ಯೂ ಪರ್ಸನ್ ಬರ್ತಾ ಇದ್ದಾರೆ, ಅಥವಾ ನೀವು ಯಾವ ಥರ ಅಪಾರ್ಚುನಿಟಿನ ಅಕ್ಸೆಪ್ಟ್ ಮಾಡ್ತೀರಾ ತಗೋತೀರಾ ಅದು ಸಹ ಮ್ಯಾಟರ್ ಆಗುತ್ತೆ. ಸೊ ಡೆಫಿನೆಟ್ಲಿ ಏಂಜಲ್ಸ್ ಆರ್ ಟೆಲಿಂಗ್ ಯು ಲೈಕ್ ನಿಮ್ಮ ಲೈಫಲ್ಲಿ ತುಂಬ ಜಲ್ದಿ ಅಪಾರ್ಚುನಿಟೀಸ್ ಬರಲಿದೆ. ಅದು ಮನಿ ಸಹ ಆಗಿರ್ಬೋದು, ಸಕ್ಸಸ್ ಆಗಿರ್ಬೋದು, ಅಥವಾ ಬೇರೆ ಎಂಥ ಅಪಾರ್ಚುನಿಟಿನೂ ಆಗಿರ್ಬೋದು. ಯು ಟೇಕ್ ಐ ನೋ ಹೌ ಇಟ್ ಇಸ್, ಬಟ್ ಜುಲೈ ಮಂತಲ್ಲಿ ನಿಮಗೆ ಅಪಾರ್ಚುನಿಟಿ ಸಿಗುತ್ತೆ, ತುಂಬ ಅಪಾರ್ಚುನಿಟಿ ಸಿಗುತ್ತೆ. ಸೊ ಅದನ್ನು ಡೆಫಿನೆಟ್ಲಿ ಯೂಸ್ ಮಾಡಿ ಒಳ್ಳೆ ರೀತಿಯಿಂದ ಅಂತ ಏಂಜಲ್ಸ್ ಹೇಳ್ತಾ ಇದ್ದಾರೆ. ಆ್ಯಂಡ್ ಫೈವ್ ಆಫ್ ಸಾರ್ಟ್ಸ್ ಫಸ್ಟ್ ಬಂದಿರೋದ್ರಿಂದ ಎಲ್ಲೋ ಒಂದು ಕಡೆ ಸ್ವಲ್ಪ ನಿಮ್ಮ ಇಬ್ಬರ ಮಧ್ಯೆ ಸ್ಟಾರ್ಟಿಂಗ್ ಅಥವಾ ಜುಲೈ 5th, ಓಕೆ ಜುಲೈ 5th ಈ ಡೇಟಲ್ಲಿ ನಿಮ್ಮ ಇಬ್ಬರ ಮಧ್ಯೆ ಸ್ವಲ್ಪ ಕ್ಲ್ಯಾಶಸ್ ಆಗ್ಬೋದು. ಸೊ ಜುಲೈ 5th ಮಾತ್ರ ಸ್ವಲ್ಪ ಕೇರ್ಫುಲ್ ಆಗಿರಿ ಅಂತೀನಿ. ನಿಮ್ಮ ಪರ್ಸನ್ ಜೊತೆ ಎಷ್ಟು ಮಾತಾಡಬೇಕು ಅಷ್ಟೇ ಮಾತಾಡಿ, ಅಥವಾ ನಿಮಗೇನಾದರೂ ತುಂಬ ಇವತ್ತಾಗತ್ತೆ ಸಾಫ್ಟ್ ವರ್ಡ್ ಅಪ್ಪ ಏನೋ ಆಗೋದಿದೆ ಅಂತ ನಿಮಗೆ ಫೀಲ್ ಆದರೆ ಆ ದಿನ ನೀವು ಮಾತಾಡೋಕ್ಕೆ ಹೋಗಬೇಡಿ, ಏನೂ ಆಗೋದಿಲ್ಲ. ಓಕೆ, ಸೊ ದಿಸ್ ವಾಸ್ ಆಲ್ ಅಬೌಟ್ ಯುವರ್ ರೀಡಿಂಗ್ ಟುಡೇ ಗೈಸ್. ಸೊ ಥ್ಯಾಂಕ್ ಯು ಅಂತ ಕೇರ್.